ರೇಣುಕಾ ಸ್ವಾಮಿ ಕೊಲೆ ಬಳಿಕ ಬಟ್ಟೆಯನ್ನ ಡಿ ಗ್ಯಾಂಗ್ ಬದಲಿಸುತ್ತೆ. ಆಡಿಯೋ ಕೇಳಿಸ್ಕೊಂಡ್ರಲ್ಲ, ಯಾರೋ ಅಪರಿಚಿತರು ಪೊಲೀಸ್ ಕಾನ್ಸ್ಟೇಬಲ್ ಒಟ್ಟಿಗೆ ಮಾತನಾಡಿ. ರೇಣುಕಾ ಸ್ವಾಮಿ ಕಿಡ್ನಾಪ್ಗಿಂತ ಮುಂಚೆ ಇದ್ದಂಥ ಬಟ್ಟೆ ಬೇರೆ, ಶವವಾಗಿ ಪತ್ತೆಯಾದಾಗ ಇದ್ದ ಬಟ್ಟೆ ಬೇರೆಯಾಗಿತ್ತು. ರಕ್ತ ಬರೋ ರೀತಿಯಲ್ಲಿ ಅಲ್ಲ ರೀ, ಮರ್ಮಾಂಗಕ್ಕೆ ಒದ್ದು ಸಾಯಿಸ್ಬಿಟ್ಟಿದ್ದಾರೆ ಇವರು, ಚೆನ್ನಾಗಿ ಕುಡಿದ್ಬಿಟ್ಟು. ಹೀಗಾಗಿ ರೇಣುಕಾ ಸ್ವಾಮಿ ಹಾಕ್ಕೊಂಡಿದ್ದಂಥ ಬಟ್ಟೆ ರಕ್ತ ಸಿಕ್ತವಾಗೋಗಿತ್ತು. ರಕ್ತವಾಗಿದ್ದಂಥ ಶರ್ಟನ್ನು ತೆಗೆದು ಮತ್ತೊಂದು ಟೀ ಶರ್ಟ್ ಹಾಕ್ತಾರೆ. ರಕ್ತವಾಗಿದ್ದಂಥ ಬಟ್ಟೆಯನ್ನು ಮೋರಿಗೆಸಿತಾರೆ ಆರೋಪಿಗಳು. ಆ ಬಟ್ಟೆ ಸಿಗುತ್ತೆ, ರೇಣುಕಾ ಸ್ವಾಮಿದು ಬಟ್ಟೆ ಸಿಗುತ್ತೆ, ಅದನ್ನು ತಗೊಳ್ತಾರೆ ಆ ಬಟ್ಟೆಯನ್ನು. ಗೊತ್ತಾಯ್ತಾ, ಇದು ಐದನೇ ಸತ್ಯ, ಘನಘೋರವಾದಂಥ ಸತ್ಯ. ಆ ಬಟ್ಟೆ ಇವತ್ತು ಸಿಗುತ್ತೆ. ಭಾಳ ದುರಂತದ ಪರಮಾವಧಿ ಇದು, ಭಾಳ ನೋವಿನ ಪರಮಾವಧಿ ಇದು. ಚೆನ್ನಾಗಿ ಸಿಕ್ಕ ಜಾಗದಲ್ರಿ ಎಗರಿಸಿ ಅದೇ ಒದ್ಬಿಡೋದು, ಕಾಲಲ್ಲಿ ಮರ್ಮಾಂಗಕ್ಕೆ ಒದೆಯೋದು, ಆಮೇಲೆ ಬಟ್ಟೆ ಚೇಂಜ್ ಮಾಡಿಬಿಡೋದು. ಅಂದರೆ ಎಲ್ಲ ಕುಡಿದ ನಶೆ ಇಳಿದ ಮೇಲೆ ಎಲ್ಲ ಮಾಡೋದು ಇದೆಲ್ಲನೂ. ಎಂಥ ದುರಂತದ ಪರಮಾವಧಿ ರೀ, ಎಂಥ ದುರಂತದ ಪರಮಾವಧಿ. ಆಮೇಲೆ ರಾಜ ಕಾಲುವೆಗೆ ಎಸಿಬೇಕಾಗಿತ್ತು ಅವನ ದೇಹನ, ರೇಣುಕಾ ಸ್ವಾಮಿ ದೇಹನ. ಇವರೆಲ್ಲರೂ ಮಳೆ ಬರ್ತಿತ್ತಲ್ಲ ಬೆಂಗಳೂರಿನಲ್ಲಿ, ಕೊಚ್ಕೊಂಡು ಹೋಗ್ಬಿಡುತ್ತೆ ಅಂತ. ಇವ್ರು ಹೆಣಕ್ಕೆ ಬೇರೆ ಬಟ್ಟೆ ಹಾಕ್ಬಿಟ್ಟು ಅದನ್ನು ಬೇರೆ ಕಡೆಗೆ ಎಸಿತಾರೆ. ರೇಣುಕಾ ಸ್ವಾಮಿ ಕೊಲೆ ಬಳಿಕ ಬಟ್ಟೆಯನ್ನು ಡಿ ಗ್ಯಾಂಗ್ ಬದಲಿಸುತ್ತೆ. ಆಡಿಯೋ ಕೇಳಿಸ್ಕೊಂಡ್ರಲ್ಲ, ಯಾರೋ ಅಪರಿಚಿತರು ಪೊಲೀಸ್ ಕಾನ್ಸ್ಟೇಬಲ್ ಒಟ್ಟಿಗೆ ಮಾತನಾಡಿ. ರೇಣುಕಾ ಸ್ವಾಮಿ ಕಿಡ್ನಾಪ್ಗಿಂತ ಮುಂಚೆ ಇದ್ದಂಥ ಬಟ್ಟೆ ಬೇರೆ, ಶವವಾಗಿ ಪತ್ತೆಯಾದಾಗ ಇದ್ದ ಬಟ್ಟೆ ಬೇರೆಯಾಗಿತ್ತು. ರಕ್ತ ಬರೋ ರೀತಿಯಲ್ಲಿ ಅಲ್ಲ ರೀ, ಮರ್ಮಾಂಗಕ್ಕೆ ಒದ್ದು ಸಾಯಿಸ್ಬಿಟ್ಟಿದ್ದಾರೆ ಇವರು, ಚೆನ್ನಾಗಿ ಕುಡಿದ್ಬಿಟ್ಟು. ಹೀಗಾಗಿ ರೇಣುಕಾ ಸ್ವಾಮಿ ಹಾಕ್ಕೊಂಡಿದ್ದಂಥ ಬಟ್ಟೆ ರಕ್ತ ಸಿಕ್ತವಾಗೋಗಿತ್ತು. ರಕ್ತವಾಗಿದ್ದಂಥ ಶರ್ಟನ್ನು ತೆಗೆದು ಮತ್ತೊಂದು ಟೀ ಶರ್ಟ್ ಹಾಕ್ತಾರೆ. ರಕ್ತವಾಗಿದ್ದಂಥ ಬಟ್ಟೆಯನ್ನು ಮೋರಿಗೆಸಿತಾರೆ ಆರೋಪಿಗಳು. ಆ ಬಟ್ಟೆ ಸಿಗುತ್ತೆ, ರೇಣುಕಾ ಸ್ವಾಮಿದು ಬಟ್ಟೆ ಸಿಗುತ್ತೆ, ಅದನ್ನು ತಗೊಳ್ತಾರೆ ಆ ಬಟ್ಟೆಯನ್ನು. ಗೊತ್ತಾಯ್ತಾ, ಇದು ಐದನೇ ಸತ್ಯ, ಘನಘೋರವಾದಂಥ ಸತ್ಯ. ಆ ಬಟ್ಟೆ ಇವತ್ತು ಸಿಗುತ್ತೆ. ಭಾಳ ದುರಂತದ ಪರಮಾವಧಿ ಇದು, ಭಾಳ ನೋವಿನ ಪರಮಾವಧಿ ಇದು. ಚೆನ್ನಾಗಿ ಸಿಕ್ಕ ಜಾಗದಲ್ರಿ ಎಗರಿಸಿ ಅದೇ ಒದ್ಬಿಡೋದು, ಕಾಲಲ್ಲಿ ಮರ್ಮಾಂಗಕ್ಕೆ ಒದೆಯೋದು, ಆಮೇಲೆ ಬಟ್ಟೆ ಚೇಂಜ್ ಮಾಡಿಬಿಡೋದು. ಅಂದರೆ ಎಲ್ಲ ಕುಡಿದ ನಶೆ ಇಳಿದ ಮೇಲೆ ಎಲ್ಲ ಮಾಡೋದು ಇದೆಲ್ಲನೂ. ಎಂಥ ದುರಂತದ ಪರಮಾವಧಿ ರೀ, ಎಂಥ ದುರಂತದ ಪರಮಾವಧಿ. ಆಮೇಲೆ ರಾಜ ಕಾಲುವೆಗೆ ಎಸಿಬೇಕಾಗಿತ್ತು ಅವನ ದೇಹನ, ರೇಣುಕಾ ಸ್ವಾಮಿ ದೇಹನ. ಇವರೆಲ್ಲರೂ ಮಳೆ ಬರ್ತಿತ್ತಲ್ಲ ಬೆಂಗಳೂರಿನಲ್ಲಿ, ಕೊಚ್ಕೊಂಡು ಹೋಗ್ಬಿಡುತ್ತೆ ಅಂತ. ಇವ್ರ ಹೆಣಕ್ಕೆ ಬೇರೆ ಬಟ್ಟೆ ಹಾಕ್ಬಿಟ್ಟು ಅದನ್ನು ಬೇರೆ ಕಡೆಗೆ ಎಸಿತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.